ನಮ್ಮಲ್ಲಿ ಯೋಗ್ಯ ದರದಲ್ಲಿ ಮನೆ ಮತ್ತು ಮಳಿಗೆಗಳನ್ನು ಕಟ್ಟಿಕೊಡುತ್ತೇವೆ ಮತ್ತು ಹೋಮ್ ಇಂಟೀರಿಯರ್ ಡಿಸೈನಿಂಗ್ ಕೂಡ ಮಾಡಲಾಗುವುದು. ಪ್ರೊಪರೇಟರ್ ಮಂತೇಶ್ ಬಾಗಬಾಡಿ. ಇವರ ಮೊಬೈಲ್ ನಂಬರ್ 7975896584. ಆ
ಒಡನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಹೇಳೋದು.
ಶಿವಶಂಕರ್ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿದೆ. ಶ್ರೀ ಸಂಘಟ ಕಟ್ಪಟ್ಟಿಯವರಿಗೆ ಪರಸು ಮುರಾಳ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿದೆ ಅಂತೆ. ಮೆಹಬೂಬ್ ನಂದವಾಳಕ್ಕೆ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿದೆ ಅಂತೆ. ಸಹಕಾರ ಬ್ಯಾಂಕಿನ ನಿರ್ದೇಶಕರಾದಂತಹ ತಿರುಪತಿ ಕುಷ್ಟಿಯವರಿಗೆ ಹರ್ಷ ಮುಳಬೇಲಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ಬಂದಂತೆ. ನಿರ್ದೇಶಕರಾದಂತಹ ನೀಲಪ್ಪ ತಪೇಲಿ ಅವರಿಗೆ ಮಲ್ಲು ಬೈಲೂರು ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿದೆ. ನಿವೃತ್ತ ಪ್ರಧಾನ ವ್ಯವಸ್ಥಾಪಕರಾದಂತಹ ಶ್ರೀ ಶರಣಪ್ಪ ಹೊಸೂರು ಅವರಿಗೆ ಬಸವರಾಜ ಬೆಣ್ಣೆ ಅವರು ಮಾಲಾರ್ಪಣೆ ಮಾಡಬೇಕಾಗಿದೆ. ವಿಜಯ ಮಾರ್ಗ ಸಹಕಾರ ಬ್ಯಾಂಕಿನ ನಿರ್ದೇಶಕರಾದಂತಹ ಶ್ರೀ ರಾಜ್ಕುಮಾರ್ ಬಾದವಾಡಿಗೆ ಅವರಿಗೆ ದಿಲೀಪ್ ಚಲ್ವಾದಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿದೆ. ಇನ್ನು ಶ್ರೀ ವಿಜಯ ಮಾರುತಿ ಸಹಕಾರ ಬ್ಯಾಂಕಿನ ಉಪ ಪ್ರಧಾನ ವ್ಯವಸ್ಥಾಪಕರಾದಂತಹ ಶ್ರೀ ಜಗದೀಶ್ ಪಾಟೀಲ್ ಅವರಿಗೆ ವೀರೇಶ್ ಪಟ್ಟಣ ಶೆಟ್ಟಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ಬಂದಂತೆ. ವೇದಿಕೆ ಮೇಲೆ ಉಪಸ್ಥಿತರಾದಂತಹ ಸಂಗಣ್ಣ ನಾಗಲ್ ಅವರಿಗೆ ಜನವೀರ್ ಕಳಸ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ಬಂದಂತೆ. ಈ ನಾಟಕದ ಸಂಗೀತ ಸಂಯೋಜಕರಾದಂತಹ ಶ್ರೀ ಲಿಂಗರಾಜ್ ಪಿ ಜಾಡರ್ ಶಿಕ್ಷಕರವರಿಗೆ ವಿನೋದ್ ಮದ್ರಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿದೆ. ಸಂಘದ ವ್ಯವಸ್ಥಾಪಕರಾದಂತಹ ಶ್ರೀ ಮಹಾಂತೇಶ್ ಪಾದವಾಡಿಗೆ ಅವರಿಗೆ ಕಾಶಿನಾಥ ತುಂಬದವರು ಮಾಲಾರ್ಪಣೆ ಮಾಡಬೇಕಾಗಿದೆ. ಸನ್ನಿಯವರಿಗೆ ಪ್ರಕಾಶ್ ಚಿತ್ವಾಡಿಗೆ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿದೆ. ಸನ್ಮಾನಿಸಿದ ಗಣ್ಯಮಾನ್ಯರಿಗೆ, ಸನ್ಮಾನಕ್ಕೊಳಗಾದ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಇನ್ನು ಈ ನಾಟಕದ ಲಿಂಗಕ್ಕೆ ಶ್ರೀಮತಿ ಬಸಮ್ಮ ಗುಂಡಪ್ಪ ಯರಹಳ್ಳಿ ಇವರ ಜನ್ಮ ಶತಾಬ್ದಿಯ ಸ್ಮರಣಾರ್ಥವಾಗಿ ಈ ನಾಟಕವನ್ನು ಹಮ್ಮಿಕೊಂಡಿರುವುದರಿಂದ ಆ ತಾಯಿಯ ಫೋಟೋಗೆ ಸಂಬಂಧಿಸಿ ಎಸ್ ಆರ್ ನವನೀರ್ ಭಟ್ ಸಾಹೇಬರು ಮಾಲಾರ್ಪಣೆ ಮಾಡಬೇಕಾಗಿದೆ. ನಮಗೆ ಶ್ರೀಮತಿ ಬಸಮ್ಮ ಗುಂಡಪ್ಪ ಯರಹಳ್ಳಿ
ಇವರ ಸ್ಮರಣಾರ್ಥವಾಗಿ ಎರಡಳಿ ಸಂಘದಿಂದ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮೂಮೆಂಟ್ ಕೊಡುಗೆಯನ್ನು ನೀಡಲೆಂದು ದಯವಿಟ್ಟು ಎರಡಳಿ ಶಿಕ್ಷಕರು ವೇದಿಕೆ ಮೇಲೆ ಬಂದು ಎಲ್ಲ ಗಣ್ಯಾತಿ ಗಣ್ಯರಿಗೆ ಮೂಮೆಂಟ್ ಅನ್ನು ಕೊಡಬೇಕಾಗಿದೆ. ನನಗೆ ಮಾಲಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ, ದಯವಿಟ್ಟು ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಬೇಡಂತಿ. ಜ್ಯೋತಿ ಬೆಳಗಿಸುವುದರ ಮೂಲಕ ನಾಟಕವನ್ನು ಉದ್ಘಾಟನೆ ಮಾಡಬೇಕಾಗಿ ಬೇಡಂತಿ. ನಾಟಕದ ಉದ್ಘಾಟನೆ ಸನ್ಮಾನ್ಯ ಶ್ರೀ ಎಸ್ ಆರ್ ಸಾಹೇಬ್ ಅವರಿಂದ. ಇಲ್ಕಲ್ ನಗರ
ಜಗತ್ತಿನಲ್ಲೇ ಗ್ರನೆಟಿನ ಹೆಸರಾಗಿದೆ, ದೇಶದಲ್ಲೇ ಇಲ್ಕಲ್ ಸೀರ್ ಹೆಸರಾಗಿದೆ, ಕಲೆಗಳಲ್ಲಿ ಕಲೆಗಳ ತವರೂರಾಗಿದೆ. ಹೀಗೆ ಗುರುವರು ತಗೊಳ್ಳಿ, ಗುಡೂರಿಗೆ ತಾವೆಲ್ಲ ಛೋಟಾ ಬಾಂಬೆ, ಹುಬ್ಬಳ್ಳಿ ಕೊಟ್ಟರೆ ಗುಡೂರು ಛೋಟಾ ಬಾಂಬೆ ಅಂತಕ್ಕಂಥ ಹೆಸರು ಇದೆ. ಇವತ್ತು ಹುಡುಗರ ನಗರಕ್ಕೆ ಬಂದಾಗ ಹೆಚ್ಚು ಇವತ್ತು ವ್ಯವಸಾಯ ದೃಷ್ಟಿಯಿಂದ, ಒಕ್ಕಲುತನ ದೃಷ್ಟಿಯಿಂದ ಪ್ರಸಿದ್ಧವಾದ ಊರು ಯಾವಾಗಿದ್ದರೆ ಹುಡುಗುಂದ ಅಂತ ಹೇಳ್ತಾರೆ. ಇವತ್ತು ತಾಲೂಕ ಪ್ರದರ್ಶನಿದ್ದರೂ ಕೂಡ, ಪಟ್ಟಣವಾಗಿದ್ದರೂ ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತಾಪಿ ವರ್ಗಗಳು ಹೆಚ್ಚು ವಿಶೇಷವಾದಂಥ ಸ್ಥಾನವನ್ನು ಭೂತಾಯಿಗೆ ನಮ್ಮೆಲ್ಲರಿಗೂ ಕೂಡ ಅನ್ನವನ್ನು ನೀಡುವ ಭೂತಾಯಿಗೋಸ್ಕರ ಪೂಜೆಯನ್ನ
ಮಾಡುವಂತಹ ಇಂದಿನ ಉತ್ತಮವಾದಂತಹ ದಿನದಂದು ನಮ್ಮ ಶಶಿಕಾಂತ್ ಗೌಡ ಪಾಟೀಲ್ರವರು ಉತ್ತಮವಾದಂತಹ ಸುಂದರವಾದಂತಹ ನಾಟಕವನ್ನ ಏನು ಅಭಿನಯ ಏನು ಮಾಡ್ತಾ ಇದ್ದಾರೆ, ಬಹಳಷ್ಟು ಸಂತೋಷ. ಏನು ಕಲೆಯನ್ನು ಪ್ರೋತ್ಸಾಹಿಸುವಂತಹ ಗ್ರಾಮ ಅಂದ್ರೆ ಹುಣಗುಂದ ಹಾಗೂ ಹುಣಗುಂದ ಮತಕ್ಷೇತ್ರದಲ್ಲಿ ಬಹಳಷ್ಟು ಗ್ರಾಮಗಳಲ್ಲಾಗಿರ್ಬೋದು, ಬಹಳಷ್ಟು ಕಲೆಯನ್ನು ಪ್ರೋತ್ಸಾಹಿಸುವಂತಹ ಗ್ರಾಮ. ಈ ಕಲೆ ಅಂತಂದ್ರೆ ವೃತ್ತಿ ರಂಗಭೂಮಿ ಹಾಗೂ ಏನು ನಮ್ಮ ನಾಟ್ಯ ಸಂಘಗಳ ಮೂಲಕ ಏನು ನಾವು ಮಾಡ್ತಿದ್ದೀವಿ, ಅದರ ಜೊತೆಗೆ ನಾವೆಲ್ಲರೂ ಕೂಡ ಈ ಕಲೆಯನ್ನು ಪ್ರೋತ್ಸಾಹಿಸುವಂತ ಕೆಲಸ ಆಗ್ಬೇಕು. ಇವತ್ತು ದೇಶದ ಬೆನ್ನೆಲುಬು ರೈತ ಅನ್ನುವಂತಹ ಮಾತನ್ನ ನಾವು ಹೇಳ್ತಿದ್ವಿ. ಸೈನಿಕರು ಮತ್ತು ರೈತರು ನಮ್ಮ ದೇಶಕ್ಕೆ ಅತ್ಯಂತ ಮಹತ್ವವಾದಂತಹ ಎರಡು ಏನು ಅಂಗಗಳು, ಅಂತಹ ಅಂಗಗಳು ಕೂಡ ಇವತ್ತು ಕಷ್ಟದ ಪರಿಸ್ಥಿತಿಯಲ್ಲಿರುವಾಗ ನಮ್ಮ ತಾಲೂಕಿನಲ್ಲಿ ಅನೇಕ ರೈತರು ಹುಣಗುಂದ ಮತಕ್ಷೇತ್ರದಲ್ಲಿ ಹುಣಗುಂದ ನಗರದಲ್ಲಿ ಅತ್ಯಂತ ಏನು ಈ ಭೂಮಿಯನ್ನು ನಂಬಿ ರೈತಾಪಿಯನ್ನು ನಂಬಿ ಬದುಕುವಂತಹ ಜನ ಬಹಳಷ್ಟು ಇರೋದ್ರಿಂದ ಉತ್ತಮವಾದಂತಹ ನಾಟಕ, ಈ ನಾಟಕ ಯಶಸ್ವಿಯಾಗಿ ನಡೀಲಿ, ರೈತರ ಬಾಳು ಹಸನಾಗ್ಲಿ, ಏನು ಮುಂದಿನ ದಿನಮಾನಗಳಲ್ಲಿ ರೈತರ ಬಾಳು ಹಸನಾಗ್ಲಿ, ರೈತರಿಗೆ ಉತ್ತಮವಾದಂತಹ ಬೆಳೆ ಮಳೆಯಾಗಿ ಉತ್ತಮವಾದಂತಹ ಫಸಲು ಬಂದು ಬೆಳೆ ಬಂದು ಉತ್ತಮವಾದಂತಹ ಏನು ಮಾರುಕಟ್ಟೆ ಒದಗಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ನಾಟಕಕ್ಕೆ ನನ್ನೂ ಕೂಡ ಕರೆದು ಏನು ಉತ್ತಮವಾದಂತಹ ಸಂಗೀತ ಕಲಾವಿದರಿದ್ದರೆ ಉತ್ತಮವಾದಂತಹ ಕಲಾವಿದರಿದ್ದರೆ ಈ ನಾಟಕ ಯಶಸ್ವಿ ಆಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀ ವೀರೇಶ್ ಹುಂಡೋಡಿ ಅವರಿಗೆ. ಈಗ ಅಧ್ಯಕ್ಷೀಯ ಪರಮಗುಡಿಗಳು ಶ್ರೀ ವಿನಾಯಕ ನಾಟ್ಯ ಸಂಘ ಹುಡುಗರ ಒಡೆಯರಾದ ಶ್ರೀ ಶಶಿಕಾಂತ್ ಗೌಡ ಎಚ್ ಪಾಟೀಲ್ ಅವರು. ಧನ್ಯವಾದಗಳು ಶ್ರೀ ವೀರೇಶ್ ಹುಂಡೋಡಿ ಅವರಿಗೆ. ಈಗ ಅಧ್ಯಕ್ಷೀಯ ಪರಮಗುಡಿಗಳು ಶ್ರೀ ವಿನಾಯಕ ನಾಟ್ಯ ಸಂಘ ಹುಡುಗರ ಒಡೆಯರಾದ ಶ್ರೀ ಶಶಿಕಾಂತ್ ಗೌಡ ಎಚ್ ಪಾಟೀಲ್ ಅವರು. ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ರಾಜ್ಕುಮಾರ್ ಬಾಪಾಡಿ ಅವರು ಎರಡು ಮಾತನಾಡಬೇಕಾಗಿ ವಿನಂತಿ. ಅದು ನಮ್ಮ ಹುಣಗುಂದ ಮತಕ್ಷೇತ್ರ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದು ನಾಟಕನೇ
ಕಬಡ್ಡಿನೇ ಇರ್ಬೋದು, ಕ್ರಿಕೆಟ್ನೇ ಇರ್ಬೋದು, ಯಾವುದೇ ಒಂದು ಕ್ಷೇತ್ರ ಇರಲಿ ಅದು ಹುಡುಗನ ಮತ ಕ್ಷೇತ್ರ ಅಂತ ಹೇಳಿ ಇಚ್ಛಪಟ್ಟರೆ ಯಾಕೆ ಬಂದರೂ ನಮ್ಮ ಜನರು ಇವತ್ತು ಎಳ್ಳ ಮಾಸೆ ಹೊಲದಲ್ಲಿ ಎಲ್ಲಾ ಕಾರ್ಯಕ್ರಮನ ಮುಗಿಸ್ಕೊಂಡು 10:30 ನಾಟಕ ಅಂದ್ರೆ 11 ಮೇಲೆ ನಡೀತಕ್ಕಂಥ ನಾಟಕ. ಆದ್ರೆ ಇವತ್ತಿನ ದಿವಸ ನಮ್ಮ ಜನರು 10 ಗಂಟೆಗೆ ನಾಟಕ ಚಾಲೂ ಮಾಡ್ಯಾರ. ಯಾಕಪ್ಪ ಅಂತಂದ್ರ ಇವತ್ತು ಎಲ್ಲರೂ ಎಳ್ಳ ಮಾಸೆ ಒಳಗೆ ಹೋಗಿ ನಿಮ್ಮ ಹೊಲದೊಳಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಇವತ್ತು ಈ ನಾಟಕ ಏನು ನೋಡಕ್ ಬಂದಿರಿ. ನಿಮಗೆಲ್ಲರಿಗೂ ಕೂಡ ಆಯೋಜಕರಾಗಿ ಮತ್ತೊಮ್ಮೆ ಮುಗಿದೊಂದು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಈ ಒಂದು ನಾಟಕದೊಳಗೆ ಏನ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಲಾವಿದರು ಏನಂದ್ರ ನಮ್ಮ ಹುಬ್ಬಂದ್ರ ಅವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಇದೇ ರೀತಿ ಹುರಿದಂಬಿಸಿ ಮುಂದಿನ ದಿನಮಾನದೊಳಗೆ ಈ ಏನ ಸಂಗಮೇಶ್ವರ ಕಲ್ಯಾಣ ಮಂಟಪ ಏನೈತಿ ಇವತ್ತಿನ ದಿವಸ ನೀವೆಲ್ಲರೂ ಬಂದಿದೆ. ಇದೇ ರೀತಿ ವರ್ಷ ವರ್ಷ ನಾಟಕಗಳನ್ನ ಎಲ್ಲಿ ಆಡ್ತಿದ್ರಪ್ಪ ಅಂತಂದ್ರೆ ಕಲಾವಿದರು ಆ ಪೋಸ್ಟ್ ಆಫೀಸ್ ತಾಲೂಕು ಪಂಚಾಯತ್ ಎದುರಿಗಿರ್ತಕ್ಕಂಥ ವೇದಿಕೆಯೊಳಗೆ ನಾಟಕ ಮಾಡ್ತಿದ್ವಿ ನಾವು ನೀವೆಲ್ಲರೂ ಕುಡ್ಕೊಂಡು. ಆದ್ರೆ ಇವತ್ತಿನ ದಿನಮಾನದೊಳಗೆ ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರಿರ್ಬೋದು, ಮತ್ತ ನಮ್ಮ SR ನವಲಿರ್ಬೋದು, ಇವರೆಲ್ಲರ ಪುಣ್ಯದಿಂದ ಇವತ್ತು ನಾವೆಲ್ಲರೂ ಕುಡ್ಕೊಂಡು ಈ ಸುಂದರವಾದಂತಹ ಕಲಾಭವನದೊಳಗೆ ಕೂತ್ಕೊಂಡಿವಿ ನಾವು. ಇದನ್ನ ನೀವೆಲ್ಲರೂ ಓಡ್ತಕ್ಕಂಥದ್ದು ಇಂಥ ಒಂದು ಸುಂದರವಾದ ಭವನ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಶೇಖರಪ್ಪಣ್ಣ ಮಾದೋಡಿಗೆ ಸಂಗಮೇಶ್ವರ ಕಮಿಟಿ ಅಧ್ಯಕ್ಷರು ಹಗಲಿನಲ್ಲಿ ಶ್ರಮ ಪಟ್ಟಿದ್ದಾರೆ. ನಾವು ನೀವೆಲ್ಲರೂ ಕೂಡ್ಕೊಂಡು ಮಳೆ ಇರಲಿ ಚಳಿ ಇರಲಿ ಇಂಥ ಒಂದು ಕಲಾಭವನಗಳು ಕುಂತಿವಂತಪ್ಪ ಅಂದ್ರೆ ಅದಕ್ಕೆ ಎಲ್ಲರೂ ಕಾರಣ. ಅದಕ್ಕೋಸ್ಕರ ಇವತ್ತಿನ ಈ ನಾಟಕವನ್ನ ಸವಿದು ನಾಟಕದೊಳಗ ಕೆಟ್ಟದ್ದು ಬರ್ತದ ಒಳ್ಳೇದು ಬರ್ತದ. ನೀವೇನೈತಪ್ಪ ಅಂತಂದ್ರ ಕೆಟ್ಟದ್ದನ್ನ ಬಿಡ್ರಿ ಒಳ್ಳೇದನ್ನ ತಗೊಳ್ರಿ. ನಿಮ್ಮ ಜೀವನದೊಳಗ ಒಳ್ಳೇದನ್ನ ಅನುಭವಿಸ್ಕೊಂಡು ಮುಂದಿನ ದಿನಮಾನದೊಳಗ ಈ ಮತಕ್ಷೇತ್ರದಾಗ ಒಳ್ಳೇದು ಯಾವ್ದು ಹಾಕಿ ಅದನ್ನ ನೀವೆಲ್ಲರೂ ಒಪ್ಕೊಂಡು ಮುಂದಿನ ದಿನಮಾನದಾಗ ನಾವು ನೀವೆಲ್ಲರೂ ಕುಡ್ಕೊಂಡು ನಡೆಯೋಣ ಅಂತಕ್ಕಂಥ ಮಾತು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಆಯೋಜಕರು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಾದೋಡಿ ಅವರಿಗೆ ಈಗ ಅಧ್ಯಕ್ಷೀಯ ಪರ ನೋಡಿ ಸನ್ಮಾನ್ಯ ಶ್ರೀ ಶಿಶುಕಾಂತ್ ಕೂಡ ಎಚ್ ಪಾಟೀಲ್ ಬರುತ್ತಾರೆ. ಇದರ ಅಡಿಯಲ್ಲಿ ಈ ನಾಟಕವನ್ನು ಪ್ರದರ್ಶನ ಮಾಡುತ್ತಿದ್ದು ಈ ನಾಟಕಕ್ಕೆ ಕೊರೋನಾವಾಗಿ ಉದ್ಘಾಟಕರಾಗಿ ಬಂದಂತಹ ಶ್ರೀಮಾನ್ SR ನವಲೇಂದ್ರ ಸಾರ್ಗೆ ಹಾಗೂ ನನ್ನ ಮಿತ್ರರು ನನ್ನ ಬಂಧುವಾಗಿರ್ತಕ್ಕಂಥ ವೀರೇಶ್ ಕುಂದೋಡಿಯವರು ಹಾಗೂ ಅದೇ ರೀತಿಯಾಗಿ ಶೇಖರಪ್ಪನವರು ಮಾತನಾಡಿ ಕೆವಿ ಪಾಟೀಲ್ರವರು ಹಾಗೂ ಗದ್ದಿ ಬಸವರಾಜ್ ಗದ್ದಿಯವರು ಹಾಗೂ ಶಿವಣ್ಣ ಕಂಟಿಯವರು ಹಾಗೂ ವೀರ ಮಲ್ಲಣ್ಣ ಹಾಗೂ ಸಂಗಣ್ಣ ಕಡಪಟ್ಟಿಯವರು ಹಾಗೂ ಜಬ್ಬ ಕಲಬುರ್ಗಿ ಅವರು ಹಾಗೂ ತಪ್ಪಲಿ ನೀಲಪ್ಪ ಅವರು ಶ್ರೀಮಾನ್ ಶರಣಪ್ಪ ಹೊಸರವರು ಹಾಗೂ ತಿರುಪತಿ ಕೃಷ್ಣಿಯವರು ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಇಲ್ಲಿ ಬಂದಂತ ಎಲ್ಲ ಯುವಕ ಯುವತಿಯರು ಹಾಗೂ ತಂದೆ ತಾಯಿಗಳಿಗೆ ಹಾಗೂ ನಾಟಕಕ್ಕೆ ನನ್ನ ಮಿತ್ರ ಮಂಡಳಿ ಸೇವೆ ಅವರದು ಗಣನೀಯ ಅವರೆಲ್ಲರಿಗೂ ಹಾಗೂ ಸಂಗೀತ ಬಳಗಕ್ಕೂ ಮೊದಲು ಅಭಿನಂದನೆ ಹೇಳುತ್ತಾ ನಾಟಕ ಪ್ರಶ್ನೆ ಮಾಡಲು ಯಾವ ಕಾರಣ ಬೇಕಾಗಿತ್ತೋ ಅಂತ ಕಾರಣಗಳನ್ನು ಇಟ್ಕೊಂಡು ಸೌಲಭ್ಯ ರಾಜಕೀಯವಾಗಿ ಸಾಮಾಜಿಕವಾಗಿ ಸೌಲಭ್ಯ ಪಡೆಯಲು ನಾವು ಇಚ್ಛಾಶಕ್ತಿನೇ ಆಗಬೇಕು ಹೊರತಾಗಿ ಯಾವುದೇ ವೈಯಕ್ತಿಕ ಕುಟುಂಬಕ್ಕೆ ಜಗಳಗಳಿಗೆ ನಾವು ಇರಬಾರದು ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಅಧ್ಯಕ್ಷ ಭಾಷಣಕ್ಕೆ ನಾಲ್ಕು ಮಾತು ಕೊಟ್ಟಂತ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸಿ ಸಭೆಯಿಂದ ಈ ನಾಟಕವನ್ನ ನೋಡ್ರಿ ಎಲ್ಲವನ್ನ ವಿಚಾರ ಮಾಡಿ ಸದೃಢ ಭಾರತ ಸದೃಢ ಕರ್ನಾಟಕ ಸದೃಢ ಹುಡುಗುಂದಂತಕ್ಕ
ಬರತಕ್ಕಂತ ಭಾವನೆ ಇಟ್ಕೊಂಡು ತಾವೆಲ್ಲರೂ ಸೇರಬೇಕೆಂದು ನನ್ನ ವಿದ್ಯಾರ್ಥಿಗಳು ನನ್ನ ಮಾತಿಗೆ ಬರಬೇಕಂತ ಜಯಿಸಿದ್ದರು. ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡಿ ಕಲಾದೇವತೆಯನ್ನ ಪೂಜಿಸ್ತಾ ಕಲಾದೇವತೆಯನ್ನ ಆರಾಧಿಸುತ್ತಾ ಕನ್ನಡ ತಾಯಿಯ ಕೀರ್ತಿಯನ್ನ ಹೆಚ್ಚಿಸೋಣ ಎನ್ನುವ ಕೆಚ್ಚೆದೆಯ ಕನ್ನಡಿಗರ ಮಾತನ್ನ ಹೇಳಿದಂತ ಸಂಘದ ಒಡೆಯರಾದಂತ ಸನ್ಮಾನ್ಯ ಶ್ರೀ ಶಶಿಕಾಂತ್ ಗೌಡ ಪಾಟೀಲ್ ಅವರಿಗೆ ಚಪ್ಪಾಳೆಯೊಂದಿಗೆ ಎಲ್ಲರನ್ನು ಹರ್ಷಿಸೋಣ. ಈ ಶ್ರೀ ವಿನಾಯಕ ನಾಟಕ ಸಂಘ ಹುಡುಗ ಇವರ ಕಿರುಕರಿಗೆ ಹೋಗೊಟ್ಟು ಈ ನಾಟಕ ಆಗಮಿಸಿದಂತ ಸನ್ಮಾನ್ಯ ಶ್ರೀ ಎಸ್ ಆರ್ ನವನಿ ಹಿರಿಮಠ ಸಾಹೇಬರಿಗೆ ಹಾಗೂ ವೀರೇಶ್ ಉಂಡ್ರೋಡಿ ಸಾಹೇಬರನ್ನು ಒಳಗೊಂಡಂತ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯಮಾನ್ಯರಿಗೆ ಒಂದೇ ಸೂರಿನ ನಡೆಯಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾಂದಿ ಹಾಡ್ತಾ ನಾಟಕವನ್ನು ಪ್ರಾರಂಭಿಸ್ತಾ ಇರುವುದು. ಶ್ರೀ ವಿನಾಯಕ ನಾಟಕ ಸಂಘ ಹುಡುಗ ಇವರಿಂದ ಎಲ್ಲ ಅಮಾವಾಸ್ಯ ನಿಮಿತ್ತವಾಗಿ ಅರ್ಪಿಸುವ ಸುಂದರ ಕಲಾ ಕುಸುಮ ಲಿಂಗಯ್ಯ ಶ್ರೀಮತಿ ಬಸಪ್ಪ ಗುಂಡಪ್ಪ ಯಡಹಳ್ಳಿ ಇವರ ಶತಾಬ್ದಿ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಂತ ನಾಟಕ ಕಲಿಯುಗದಲ್ಲಿ ಕಂಚಿಸಿದ ಕರುಣಾರ್ಜುನರು ಕಲಿಯುಗದಲ್ಲಿ ಕಂಚಿಸಿದ ಕರುಣಾರ್ಜುನರು ಅರ್ಥಾತ್ ಮರ ಹುಟ್ಟಿದವರು ಎಂಬ ಸುಂದರ ಸಾಮಾಜಿಕ ನಾಟಕ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಎಲ್ಲರೂ ನಾಟಕದುದ್ದಕ್ಕೂ ಶಾಂತಿಯನ್ನ ಕಾಪಾಡಿಕೊಳ್ಳಬೇಕಾಗಿದೆ.
ನೆನೆಸಿಕೊಂಡಿಲ್ಲ, ಭೂಮಿಗೆ ರೈತ ನೆನೆಸಿಕೊಂಡು, ಎತ್ತುವರೆಗೆ ರಾಜ ನೆನೆಸಿಕೊಂಡು ನನ್ನ ಮಾವಂದಿರನ್ನು ಸದಾಕಾಲ ಹಸನ್ಮುಖಿಯಾಗಿ ನಿಮ್ಮ ನಗು ಒಂದವರ ಮುಖದಲ್ಲಿ ಕಾಣಿಸುವಂತೆ ಆಶೀರ್ವದಿಸಿ ಈಗ ನಮ್ಮ ಮನೆಯನ್ನು ಉದ್ಧರಿಸುವ ಭಾರ ನಿನ್ನೇ ಕೂಡಿದೆ.
ಮಾನ್ಯತೆಯನ್ನು ಮತ್ತೆ ಕೊಟ್ಟು ಬೆಳೆಸುತ್ತಾರೆ. ಇಲ್ಲಿ ಸಮಾಜದ ತಂದೆ ತಾಯಿಗಳು ಆದರೆ ರಾಜ ನಿಮ್ಮ ಮಾಯಲೋಕಕ್ಕೆ ಸಿಕ್ಕು ನಿನ್ನಂತ ಬಂಡ ಹೆಣ್ಣುಗಳು ಅಂತ ಮರದ ಬಟ್ಟೆ ತೊಟ್ಟು ಎದೆ ಇಪ್ಪಿಸಿ ಬರುವುದನ್ನು ನೋಡಿದರೆ ನನ್ನಂತ ಹರಳೆ ಹುಡುಗರು ಅಷ್ಟೇ ಆಗಲಿ ವಯಸ್ಸಾದ ಮುನುಗುಣ ತರ್ಜೆ ಸಹ ಮುಂದಾಗುತ್ತೆ. ನಿನ್ನ ಸೌಂದರ್ಯಕ್ಕೆ ಮೆರಗೋ ಬರುವುದಿಲ್ಲ. ನನ್ನಂತ ಹರೆಯದ ಹುಡುಗರು ಗೂಳಿಯಂತೆ ನಿನ್ನ ಮೈ ಮೇಲೆ ಎರಗಿ ಬರುವರು ಎತ್ತರ. ಸೌಂದರ್ಯವತಿ ಹೆಣ್ಣುಗಳಿರುವುದು ಈ ಭಾರತ ದೇಶದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬ ಹೊಗಳುತ್ತೆ ಅಂದಾಗ ನಿನ್ನಂತ ತುಂಡು ಬಟ್ಟೆ ಹಾಕುವ ಸುಂದರಿಯರಿಂದಲ್ಲ ಮೈ ತುಂಬ ಸೀರೆ ನೊಟ್ಟು ತಲೆ ತುಂಬ ಹೂವನ್ನು ಹೊಡೆದು ಹಡೆ ಮೇಲೆ ಕುಂಕುಮ ಇಟ್ಟುಕೊಂಡು ಬರುವುದನ್ನು ನೋಡಿದರೆ ಅಂದ್ರೆ ನಿನ್ನ ಮಾತಿನಂತೆ ತುಂಡು ಬಟ್ಟೆ ಹಾಕಿದ ತಕ್ಷಣ ಅವರು ತಪ್ಪು ಮಾಡುತ್ತಾರೆ ಎಂಬ ಭಾವನೆ ನಿನ್ನಲ್ಲಿದ್ರೆ ಹೆಣ್ಣು ಮಾಡುವುದಾದ್ರೂ ತಪ್ಪು ಏನು ತಪ್ಪು ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದ ನಿನ್ನಂತ ಹೆಣ್ಣುಗಳೇ ಬಾರಿನಲ್ಲಿ ಕುಳಿತು ಬೀರಿ ಕುಡಿಯುವ ಚಾಲಕ ಹೆಣ್ಣುಗಳಿರುವುದು ಈ ಕಲಿಯುಗದಲ್ಲಿ ಅದು ತಪ್ಪಲ್ವಾ? ಶಾಲೆ ಕಲಿಯುತ್ತೇನೆಂದು ನೆಪ ಹೇಳಿ ತಂದೆ ತಾಯಿಗಳಿಗೆ ಸುಳ್ಳು ಹೇಳಿ ರಾತ್ರಿ ಹೊತ್ತಿನಲ್ಲಿ ಕಪ್ಪಿನ ಮಪ್ಪಿನಲ್ಲಿ ಮಿಂಡನ ಕೈ ಹಿಡಿದು ಕುಡಿಯುವ ಬಂಡ ರೊಂಡೆ ಇರುತ್ತಿಲ್ಲ ಇಲ್ಲಿನ ಹೆಣ್ಣಿನ ಸೋದರಿಯ ಅದು ತಪ್ಪಲ್ವಾ? ಅಷ್ಟೇ ಯಾಕೆ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಸಾಕಬೇಕಾದ ನಿನ್ನಂತ ಹೆಣ್ಣುಗಳೇ ಹೆಣ್ಣಿನ ಪ್ರೌಢ ಹತ್ಯೆ ಬತ್ತ ಪ್ರೌಢತೆ ಮಾಡುವ ಬತ್ತ ಹೆಣ್ಣುಗಳು ತುಂಬಿಕೊಂಡಿರುವುದು ಇನ್ನ ಹೆಣ್ಣಿನ ಕುಲದಲ್ಲಿ ಅದಕ್ಕೆ ಹೇಳುವರು ಬಲ್ಲವರು ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ. ಈ ಕಲಿಯುಗದಲ್ಲಿ ಭಾರತೀಯ ಸಂಸ್ಕೃತಿ ಉಳಿದಿರುವುದು
ಸುತ್ತು ನಿಮ್ಮಂತ ಶ್ರೀಮಂತ ಸೋಗಿನಲ್ಲಿ ಹೇಳಿ ಅಂತಲ್ಲ, ನಿಮ್ಮಂತವರಿಂದ ನಮ್ಮ ಭಾರತೀಯ ಸಂಪ್ರದಾಯ ಕಾಪಾಡಿಕೊಳ್ಳಬೇಕಾದರೆ ನಿನ್ನಂತವರಿಗೆ ನಮ್ಮಂತವರು ಬುದ್ಧಿ ಕಲಿಸಲೇಬೇಕು. ದಯವಿಟ್ಟು ನನ್ನನ್ನು ಮಾತ್ರ ಏನು ಮಾಡಬೇಡ, ಬೇಕಾದ್ರೆ ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ನಿನ್ನ ಶೀಲದ ಜೊತೆ ಸಲಿಗೆ ಬೆಳೆಸುವ ಚಂಡ ನಾನಲ್ಲ, ಒಬ್ಬ ನಿರ್ಮಲೆಂದು ತಪ್ಪಿಕೊಳ್ಳುವ ಬಂಡನೂ ನಾನಲ್ಲ. ಆದರೆ ಸಮಾಜವನ್ನು ಕೆಡಿಸುವ ನಿಮ್ಮಂತ ಗರ್ವ ತುಂಬಿದ ತರುಣಿಯನ್ನು ಸಾರಿ ದಾರಿಗೆ ತರುವ ಸಾರ್ಥ. ನೀವೇನೇ ಇರಲಿ, ದಯವಿಟ್ಟು ನನ್ನನ್ನು ಮಾತ್ರ ಏನು ಮಾಡಲು ಪ್ರಯತ್ನ ಮಾಡಬೇಡಿ, ಬೇಕಾದ್ರೆ ನಿಮಗೆ ತಮ್ಮಯ್ಯ ಅಂತ ಬೇಡ್ಕೊಳ್ತೀನಿ. ನಿನ್ನಂತವಳನ್ನು ಹಿಡಿದುಕೊಳ್ಳುವ ಮತ್ತೆ ಹೀನ ಗಂಡಸು ನಾನಲ್ಲ. ನಿನ್ನ ತಲೆ ಸೀಳುವುದಕ್ಕಿಂತ ಮುಂಚೆ ಸರಿದು ನಿಲ್ಲ. ಇವತ್ತು ಬೆಳಿಗ್ಗೆ ಯಾರು ಮುಖ ನೋಡಿ ಈ ಊರಿಗೆ ಕಾಲಿಟ್ನೋ ಅಂತೂ ಇವರ ಕಡೆಯಿಂದ ಚೆನ್ನಾಗಿ ಮಂಗಳಾರತಿ ಆಯ್ತು. ನನಗೆ ಏನೇ ಆಗ್ಲಿ ಇಲ್ಲಿ ನಡೆದ ವಿಷಯವನ್ನ ನಮ್ಮ ಅಣ್ಣನಿಗೆ ತಿಳಿಸಿ ಇವನಿಗೊಂದು ಗತಿ ಕಾಣಿಸಲೇಬೇಕು. ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಶಿಕ್ಷಿಸಿ ರಕ್ಷಿಸುವ ಭಾರ ನಿನ್ನದಾಗಿರುವಾಗ ಇವತ್ತಾದ ಕಾಲದಲ್ಲಿ ಚಾಮುಂಡಿ ಅವತಾರವನ್ನು ತಾಳಿ ದುಷ್ಟರನ್ನು ಸಂಹಾರ ಮಾಡಿ ಚಾಮುಂಡಿ ಎನಿಸಿಕೊಂಡಿರೋ ದೇವಿ ನೀನು. ಈ ಕಲಿಯುಗದಲ್ಲಿ ಕಲ್ಪಿಸ್ಕೊಂಡು ಏಕಮ್ಮ ಕೂತಿದ್ದೀಯ, ನಮ್ಮಂತ ಬಡವರ ಮೇಲೆ ಕಣ್ತೆರೆದು ನೋಡಬಾರದೆ ತಾಯಿ. ಆದಷ್ಟು ಬೇಗನೆ ಈ ಬಡವರನ್ನು ಉದ್ಧರಿಸಿ ನಿನ್ನ ಹೆಸರು ಉಳಿಸಿಕೊಳ್ಳುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಅದಕ್ಕಾಗಿ ಹೋಗಿದ್ದಾರೆ. ಇನ್ನು ಭಾವನವರು ಆ ಸಾಹುಕಾರ ಜಯರಾಜ ಫ್ಯಾಕ್ಟರಿ ಕಟ್ಟೋ ನೆಪದಲ್ಲಿ ನಮ್ಮ ಹೊಲಕ್ಕೆ ಏನೋ ಬೇಲಿ ಹಾಕಿದ್ದಾರಂತೆ ಅವರ ಆಳುವರ ಕೈಯಿಂದ. ಅದಕ್ಕಾಗಿ ಅದನ್ನು ತಿಳಿದುಕೊಂಡು ಬರ್ತೀನಿ ಅಂತ ಭಾವನವರು ಅವ್ರು ಭೇಟಿಯಾಗಲು ಅಲ್ಲೇ ಹೋಗಿದ್ದಾರೆ.
ನಮ್ಮಂತವರಿಗೆ ಎಲ್ಲಿಂದ ಬರ್ಬೇಕಮ್ಮ ನೌಕರಿ? ಈ ಹದಗೆಟ್ಟು ಕೋಲ್ತನಾಡುತ್ತಿರುವ ರಾಜಕೀಯ ರಾಜ್ಯದಲ್ಲಿ ತುಂಬಿಕೊಂಡಿರುವ ಈ ನಾಡಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿಂದ ಬರ್ಬೇಕಮ್ಮ ನೌಕರಿ? ಯಾಕೋ ಶಂಕರ, ನಿನಗೆ ನೌಕರಿ ತೆಗೆದುಕೊಳ್ಳುವುದಕ್ಕೆ ಏನಾದರೂ ಹಣದ ಅವಶ್ಯಕತೆ ಇದೆ? ಹಾಗಿದ್ರೆ ಹೇಳು, ಅದನ್ನು ಮಾಡಿಕೊಡಲು ನಿಮ್ಮನ್ನ ಅರ್ಜುನ ಇಲ್ಲವೇ ಅಣ್ಣ? ಆಡು ಹಸಿದಿದೆ ಎಂದರೆ ಇಡೀ ಕಾಲ ಹಾಕಿ ಹಸಿರುಗಿಸಲು ಸಾಧ್ಯವನ್ನ ನಮ್ಮಂತ ಬಡವರಿಂದ. ಆದರೆ ಆನೆಯೇ ಹಸಿದು ಬಂದು ನಿಂದರೆ ನಮ್ಮಂತರಿಂದ ಆ ಹಸಿವು ನೀಗಿಸಲು ಸಾಧ್ಯವೇನಣ್ಣ? ಆ ಹೋಗಲಿ ಬಿಡಣ್ಣ, ನಿಮ್ಮಣ್ಣ ಅರ್ಜುನ ಬಂದಂತೆ ಕಾಣುತ್ತೆ. ನಮ್ಮ ಹೊಲಕ್ಕೆ ಬೇರೆ ಹಾಕಿದ ವಿಷಯವನ್ನು ಅವನು ಮುಂದೆ ದಯವಿಟ್ಟು ಹೇಳಬೇಡಿ. ಯಾಕಂದ್ರೆ ಕೋಪಿಷ್ಟ ಬಡವ ಸಿಟ್ಟು ದವಡೆಗೆ ಮೂಲ ಎನ್ನುವ ಹಾಗೆ ನಿಧಾನವಾಗಿ ಅವನಿಗೆ ತಿಳಿಸಿ ಹೇಳಿದ್ರೆ ಏನಲ್ಲ ಏನೋ ಎಲ್ಲರೂ ವಿಚಾರ ಮಾಡಕತ್ತಿರುವಂತೆ ಕಾಣುತ್ತದೆ. ಏನಿಲ್ಲ ಏನಿಲ್ಲ ಅರ್ಜುನ, ಅದೇ ನಮ್ಮ ಶಂಕರ ನಮ್ಮ ಜಿಲ್ಲೆಗೆ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ. ಅದೇ ವಿಷಯವಾಗಿ ಮಾತನಾಡ್ತಾ ನಿಂತಿದ್ವಿ. ಅಣ್ಣ ನನಗೆ ಆಶೀರ್ವಾದ ಮಾಡ. ಎದ್ದೇಳು ಶಂಕರ ಎದ್ದೇಳು, ಇಷ್ಟು ದಿನ ನೀನು ಸಾಲೆ ಕಲ್ತಿದ್ದುಕೋ, ನಿನ್ನ ಜೀವನ ಸ್ವಾರ್ಥಕ್ಕಾಯ್ತಮ್ಮ ಸ್ವಾರ್ಥಕ್ಕಾಯ್ತು. ಅಷ್ಟೇ ಅಲ್ಲ, ಈ ನಿನ್ನ ಅರ್ಜುನನಿಗೆ ಬೆಟ್ಟದಷ್ಟು ಸಂತೋಷವಾಯ್ತಮ್ಮ ಬೆಟ್ಟದಷ್ಟು ಸಂತೋಷ. ಅಂದಾಗ ಅಣ್ಣ ಬಡತನದಲ್ಲಿ ಹಿಂದೆ ಹೋಗಿದ್ದಾನೆ, ಮೇಲಾಗಿ ಶಾಲೆಯನ್ನು ಕಲಿತಿಲ್ಲ. ಈ ಅರ್ಜುನನ ತಮ್ಮ ಶಂಕರ್ ಬಿಕಾಂ ಪದಿತರ ಬಾ ಶಂಕರ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತು ವಿಜಯ ಪತಾಕೆಯನ್ನು ಹಾರಿಸಿ ಕೊಟ್ಟಂತೆ. ಇಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದೆ ನನಗೆ ತಾಯಿಯಾಗಿ ಬಂದು ನಮ್ಮ ಮಣಿ ದೇವತೆಯಾಗಿ ಬಂದು ಜಗದ ಜನನಿ ಜಗನ್ಮಾತೆ ದುರ್ಗಾದೇವಿ ಆಶೀರ್ವಾದ ನನ್ನ ಮೇಲೆ ಇರುವುದು. ಇಂಥ 100 ಸ್ಪರ್ಧೆಗಳು ಬಂದರು ಸೋಲೆಂಬುದೇ ನನ್ನ ಹಣೆಬರದಲ್ಲಿ ಬರ್ತದೆ.
ಪರಮಾತ್ಮನಾಗಿ ಸ್ವಂತ ತುಂಬಿದ ಈ ಸಮಾಜದಲ್ಲಿ ನಿಸ್ವಂತವಾಗಿ ಬಾಲವನನ್ನ ನೆಚ್ಚಿನ ಮಗನಾಗಿ. ಹೌದು ಅರ್ಜುನ, ಅದಕ್ಕೆ ಹೇಳಲೇ ಈ ಭೂತಾಯಿ, ಏ ರೈತ ನೀನು ಹಿಡಿ ಕಾಲನ್ನು ಬಿತ್ತಿದರೆ ನಾನು ಪಡಿ ಕಾಲು ಕೊಡುವೆನೋ ನಿನಗೆಂದು. ಅರ್ಜುನ, ಅದು ಅದು ಅಣ್ಣ, ಯಾಕಣ್ಣ 25 ವರ್ಷಗಳ ಕಾಲ ನಿನ್ನ ಮನೆಯಲ್ಲಿ ಬೆಳೆದಿ ನಮ್ಮನ್ನು ಮರಿಬೇಡಣ್ಣ, ಮರಿಬೇಡ ಅಣ್ಣ. ಎಂದು ಇಲ್ಲದ ನನ್ನ ಅಣ್ಣನ ಬಾಯಿಯಿಂದ ಇಂತೇಗೋ ಅಂಜಿಕೆಯ ಮಾತುಗಳು ಬರ್ತಿದ್ದಲ್ಲ ಅಣ್ಣ, ಯಾರಾದರೂ ಏನಂದ್ರಣ್ಣ ಹೇಳಣ್ಣ ಹೇಳು. ಏ ಶಂಕರ, ನೀನಾದರೂ ಹೇಳು, ಈ ನಿನ್ನ ಅಣ್ಣನ ಆತ್ಮ ಸೌರ್ಯವನ್ನು ಅಣ್ಣ. ಅದು ಹಾಗೆ ಇಲ್ಲ ಅರ್ಜುನ, ಅದೇ ನಮ್ಮೂರ ಜೇಜ ಸಾವುಕಾರ ತಮ್ಮ 300 ಎಕರೆ ಜಮೀನಿನಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾರೆ. ಆ 300 ಎಕರೆ ಜಮೀನಿಗೆ ದಾರಿಯೇ ಇಲ್ಲ, ಅದಕ್ಕಾಗಿ ನಮ್ಮ 300 ಎಕರೆ ಜಮೀನನ್ನು ಮಾರಾಟಕ್ಕೆ ಕೊಡ್ರಿ, ನಿಮಗೆ ದುಪ್ಪಟ್ಟು ಹಣವನ್ನು ಕೊಡ್ತೀನಂತ ಹೇಳಿದ. ಆದ್ರೆ ಅದಕ್ಕೆ ನಾನು ಇವತ್ತು ಒಪ್ಪಿಕೊಂಡೇ ಇಲ್ಲ. ಆದರೂ ಕೂಡ ಇವತ್ತ ತಮ್ಮ ಆಳುಗಳ ಕಡೆಯಿಂದ ನಮ್ಮ ಹೊಲಕ್ಕೆ ಬೇಲಿ ಹಚ್ಚಾಕ್ ಹೋಗಿದ್ದ, ಆದ್ರೂ ನಾನು ಇವತ್ತ ತಡೆದು ಬಂದಿರಪ್ಪ ಅಣ್ಣ.
ನಮ್ಮ ಗಟ್ಟಿ ಮೇಲೆ ಒಂದು ನಾಲ್ಕು ಮಂದಿ ಹಿರಿಯರು ಕೂತಿರ್ತಾರೆ, ಅವರೆಲ್ಲ ಕರ್ಕೊಂಡು ಹೋಗಿ ಕಾಟಣ ಎಲ್ಲ ಬುದ್ಧಿ ಹೇಳಿಬಿಡ್ತಾನಪ್ಪ, ನೀನು ಹೋಗೋದು ಬೇಡ ಅಣ್ಣ. ಶಂಕರ ಹೇಳುವುದರಲ್ಲಿ ಅರ್ಥವಿದೆ, ಅದಕ್ಕೆ ನಾವೇ ಮೊದಲು ಹೋಗಿ ಅವರಿಗೆಲ್ಲ ತಿಳಿಸಿ ಬರ್ತೀವಿ. ಶಂಕರ ಹೋಗೋಣ, ನಡೆಯೋಣ, ಹೋಗೋಣ. ಕಟ್ಟದಿಂದ ಸೂಚಿಸುವಾಗಲೇ ಅದು ಅಲ್ಲದೆ ಯಾವನ ಜಾತಿಯಲ್ಲಿ ಕಡೆಯನ್ನು ಕಿತ್ತುಕೊಂಡು ಬಂದಾನೆ ಈ ನಿನ್ನ ಮಾವ. ಅಂದ ಮೇಲೆ ನಿನಗೂ ಒಂದು ಇಲ್ಲ, ಅಣ್ಣನಿಗರಿಗೆ ಕೊಟ್ರೆ ತಮ್ಮನಿಗೆ ಏನು ಭಯ ಅಂತ ಅವ್ರು ಹೋದ ಮೇಲೆ ನಿನ್ನ ಗೊತ್ತಾಯ್ತು. ಗೊತ್ತಾಯ್ತು, ತಮ್ಮ ಮನಸ್ಸಿನ ಆಸೆ ಇಲ್ಲ ಅಂತ ನನಗೆ ಸಂಪೂರ್ಣವಾಗಿ ಗೊತ್ತಾಯ್ತು. ನೋಡಿ ಮಾಮ, ಬಿಟ್ಟು ನೀವು ಎಲ್ಲಿ ಕವಿಗಳಾಗ್ಬಿಡ್ತೀರೋ ಅಂತ ನನಗೆ ಭಯ ಆಗ್ತಾ ಇದೆ. ಸರಿ ಬಿಡಿ, ನಿಮ್ಮ ಬಡದ ಆಸೆ ಇಲ್ಲೇನು ಅದು ಇಲ್ಲೇ ಅಂತ.
ಎಷ್ಟು ಹಠಮಾರಿ ಇದೆ ಅನ್ನೋದು ಈ ನಿನ್ನ ಮಾವನಿಗೆ ಗೊತ್ತಿಯ. ಒಲಿ